I've been thinking about myself today, thinking how about you. Hi friends, welcome back to HarshiKiran Kannadavlogs. ನಾನು ಇವತ್ತು ಕುಕ್ಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದರಲ್ಲಿ ಮಟನ್ ಕೈಮಾ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಮಟನ್ನ ಕೈಮಾಗಿ ಅಂತ ಕೇಳಿದ್ರೆ ಅವರೇ ನೀಟಾಗಿ ಈ ಥರ ಸಣ್ಣದಾಗಿ ಚಾಪ್ ಮಾಡಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ 3/4 kg ಕೈಮಾ ಇದೆ. ಆ್ಯಂಡ್ ಇದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ಬೇಕು. ಆ್ಯಂಡ್ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಸ್ವಲ್ಪ ಕಡಲೆಪಪ್ಪು, ಆಮೇಲೆ ಇದು ಚಕ್ಕೆ ಲವಂಗ, ಒಂದು ಈರುಳ್ಳಿ, ಆಮೇಲೆ ಸ್ವಲ್ಪ ಕಾಯಿತುರಿ, ಹಾಗೆ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಕೂಡ ನಾವು ಮಿಕ್ಸಿಯಲ್ಲಿ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಸಾಂಬಾರನ್ನ ಅಮ್ಮ ಮಾಡ್ತಾ ಇರೋದು, ನಾನು ಜಸ್ಟ್ ವೀಡಿಯೋ ಮಾಡ್ಕೊತಿದ್ದೀನಿ ಅಷ್ಟೇ. ನಾನು ಯಾವತ್ತು ಮಟನ್ ಕೈಮಾ ಸಾಂಬಾರನ್ನ ಟ್ರೈ ಮಾಡಿಲ್ಲ. ಮಟನ್ ಸಾಂಬಾರು ಮಾಡೋಕ್ಕೆ ಬರುತ್ತೆ, ಬಟ್ ಇದು ಮಾಡೋದು ಅಷ್ಟು ಬರಲ್ಲ. ಸೊ ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಮಟನ್ ಜೊತೆ ಈ ಪೇಸ್ಟ್ನ ಮಿಕ್ಸ್ ಮಾಡಿ ಮತ್ತು ಚಿಕ್ಕ ಚಿಕ್ಕ ಉಂಡೆ ಎಲ್ಲ ಮಾಡಬೇಕು. ಅದೆಲ್ಲ ಯಾವ ಥರ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋ ಆ್ಯಕ್ಚುಲಿ ನಾನು ತುಂಬ ಹಿಂದೆ, ಅಂದರೆ ಬ್ಯಾಂಗ್ಳೂರಲ್ಲಿ ಇದ್ದಾಗಲೇ ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ನಾನು ವಾಪಸ್ ಶಿವಮೊಗ್ಗಕ್ಕೆ ಬಂದಮೇಲೆ ಟೈಮೇ ಆಗಿರಲಿಲ್ಲ ಇದನ್ನು ಪೋಸ್ಟ್ ಮಾಡೋಕ್ಕೆ. ಆ್ಯಂಡ್ ಇದ್ರ ಜೊತೆ 3 tablespoonಷ್ಟು ಖಾರದ ಪುಡಿ, ಅಂದರೆ ಮಟನ್ ಸಾಂಬಾರ್ ಪುಡಿ ಇರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಇದು ಮನೆಯಲ್ಲೇ ಮಾಡಿರೋದು. ಸೊ ಇದನ್ನು ಇಲ್ಲಿ 3 spoons ಹಾಕ್ತಿದ್ದಾರೆ. ಹಾಕಿ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ತುಂಬ ಸಣ್ಣ ರುಬ್ಕೋಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ರುಬ್ಕೊಂಡ್ರೆ ಸಾಕು. ಆ್ಯಂಡ್ ಇವಾಗ ಅಲ್ಲಿರೋ ಮಟನ್ನ ಸ್ವಲ್ಪ ಸ್ವಲ್ಪನೇ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸತಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊತಿದ್ದಾರೆ. ಸೊ ದಟ್ ಅದು ಚೆನ್ನಾಗಿ ಮಿಕ್ಸ್ ಆಗತ್ತೆ ಅಂತ. ನಾವು ಫಸ್ಟೇ ಖಾರ ರುಬ್ಕೊಂಡಾಗ ಜಾಸ್ತಿ ನೀರೆಲ್ಲ ಹಾಕೋಕ್ಕೆ ಹೋಗ್ಬಾರ್ದು, ಬಿಕಾಸ್ ಇದು ನಾವು ಮತ್ತೆ ಮಟನ್ ಎಲ್ಲ ಹಾಕಿ ರುಬ್ಕೋಬೇಕಲ್ವ. ತುಂಬ ತೆಳ್ಳೆ ಆಗಿಬಿಟ್ರೆ ಉಂಡೆ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ನೀರನ್ನ ತುಂಬ ಕಡಿಮೆ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ನಿಮಗೆ ಗೊತ್ತಾಗುತ್ತಲ್ಲ, ಉಂಡೆ ಮಾಡೋಷ್ಟು ಆದರೆ ಸಾಕು. ಸೊ ಕಮ್ಮಿ ನೀರನ್ನ ಯೂಸ್ ಮಾಡಿ. ಆ್ಯಂಡ್ ಈ ಥರ ಮಟನ್ ಜೊತೆ ಫುಲ್ಲು ಮಿಕ್ಸ್ ಆದಮೇಲೆ ಈ ಥರ ಕಾಣಿಸ್ತಿರುತ್ತೆ. ಆ್ಯಂಡ್ ಇವತ್ತಿನ ಸಾಂಬಾರು ಯಾಕೆ ಸ್ಪೆಷಲ್ ಅಂದರೆ, ನಿಮಗೆಲ್ರಿಗೂ ಇಕ್ಕಿನ ಬೇಳೆ ಸಾರು ಗೊತ್ತೇ ಇರುತ್ತೆ ಅಲ್ವಾ. ಸೊ ಅವರೆಕಾಳು ಸೀಸನ್ ಬಂದರೆ ಎಲ್ಲರೂ ಮನೆಯಲ್ಲೂ ಮಾಡೇ ಮಾಡ್ತಾರೆ. ಸೊ ಈ ಥರ ಮಟನ್ ಕೈಮಾ ಜೊತೆ ಅದನ್ನು ಹಾಕೋದ್ರಿಂದ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಅದನ್ನೇ ಇವತ್ತು ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಮೀನ್ ವೈಲ್ ಬೇಬಿ ಕೂಡ ನಾನು ಅಡುಗೆ ಮಾಡ್ತೀನಿ ಅಂತ ಎಲ್ಲ ಥಿಂಗ್ಸ್ನ ತೊಗೊಂಡೋಗಿ ಹಾಲಲ್ಲಿ ಈ ಥರ ಇಟ್ಕೊಂಡಿದ್ದಾಳೆ. ಆ್ಯಂಡ್ ಸಿಕ್ಕಿದ ಡಬ್ಬ ಎಲ್ಲ ತೊಗೊಂಡೋಗಿ ಅವಳು ಮಿಕ್ಸ್ ಮಾಡಿ ನಾನು ಅಡುಗೆ ಮಾಡ್ತೀನಿ ಅಂತ ಏನೇನು ಮಾಡ್ತಿದ್ದಾಳೆ ಅಂತ ನೋಡಿ ನೀವೇ. ಬೇಬಿಗೆ ಇನ್ನೂ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ ಅಲ್ವಾ. ಸೊ ಆ್ಯಕ್ಷನ್ ಮಾಡಿ ತೋರಿಸ್ತಿರ್ತಾಳೆ, ಇದನ್ನು ಬೇಕು ಇದು ಬೇಕು ಇದು ಕೊಡು ಅಂತೆಲ್ಲ. ಸೊ ಅವಳು ಕೇಳಿದ ತಕ್ಷಣ ಏನಾದರೂ ಕೊಟ್ಬಿಟ್ರೆ ನಮಗೆ ನಮ್ಮ ಕೆಲಸ ಮಾಡ್ಕೊಳಕ್ಕೆ ಬಿಡ್ತಾಳೆ, ಇಲ್ಲ ಅಂದರೆ ಫುಲ್ ಹಠ ಮಾಡ್ತಾಳೆ. ಆ್ಯಂಡ್ ಇಲ್ಲಿ ನೋಡಿ ನಾನು ಅಡುಗೆ ಮಾಡ್ತಿದ್ದೀನಿ ಅಂತ ನಂಗೆ ಟೇಸ್ಟ್ ಎಲ್ಲ ಮಾಡು ಅಂತ ಕೊಡ್ತಿದ್ದಾಳೆ. ಆ್ಯಂಡ್ ಅವಳು ನೋಡ್ತಿರ್ತಾಳಲ್ಲ ನಾವು ಅಡುಗೆ ಮನೇಲಿ ಯಾವ ಥರ ಅಡುಗೆ ಮಾಡ್ತಿರ್ತೀವಿ ಅಂತ, ಅದೆಲ್ಲ ಅಬ್ಸರ್ವ್ ಮಾಡಿ ಅವಳು ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಓಕೆ, ನಮ್ಮ ಅಡುಗೆನ ನಾವಿಲ್ಲಿ ಕಂಟಿನ್ಯೂ ಮಾಡೋಣ. ನೋಡಿ ಈ ಥರ ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ, ಅದಕ್ಕೆ ನಾವಿಲ್ಲಿ ಒಂದು ಎಗ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಯಾಕೆ ಇಲ್ಲಿ ಎಗ್ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ, ನಾವು ಉಂಡೆ ಮಾಡಿ ಸಾಂಬಾರಲ್ಲಿ ಹಾಕಿದಾಗ ಅದು ಒಡೆದೋಗ್ಬಾರ್ದಲ್ವಾ, ಅಂದರೆ ಉಂಡೆ ಚೆನ್ನಾಗಿ ಬೈಂಡಿಂಗ್ ಆಗಬೇಕು ಅಂತ ಹೇಳಿಬಿಟ್ಟು ನಾವಿಲ್ಲಿ ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಮೊಟ್ಟೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಅರಶಿನದ ಪುಡಿ ಹಾಗೆ ಸಾಲ್ಟ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ ಸಾಲ್ಟ್ ಹಾಕೋ ಕ್ಲಿಪ್ಪಿಂಗ್ ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ನೀವು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಇನ್ನೂ ಖಾರ ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಚಿಕ್ಕ ಚಿಕ್ಕ ಉಂಡೆನ ನೀವು ಇಲ್ಲಿ ಮಾಡಿ ಇಟ್ಕೋಬೇಕಾಗತ್ತೆ. ಆ್ಯಂಡ್ ಈ ಅಡುಗೆ ಮಾಡೋದು ಪ್ರೋಸೆಸ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಇದೆ, ಬಟ್ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಬೇರೆ ಏನಾದರೂ ಸಾಂಬಾರು ಮಾಡಬೇಕಂದ್ರೆ ಬೇಗ ಬೇಗ ಆಗೋಗ್ಬಿಡುತ್ತೆ, ಬಟ್ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಅಷ್ಟು ಟೈಮ್ಗೆ ತಕ್ಕಂತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವಿಲ್ಲಿ ಮಟನ್ನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದೇ ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಆ್ಯಂಡ್ ಈ ಖಾರ ಬಂದ್ಬಿಟ್ಟು ಸಾಂಬಾರಿಗೆ, ಇದಕ್ಕೆ ಚಕ್ಕೆ ಲವಂಗ, ಹಾಗೆ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಕಡಲೆಪಪ್ಪು, ಒಂದು ಆನಿಯನ್ ಆ್ಯಂಡ್ ಒಂದು ಟೊಮೆಟೊನ ಚಾಪ್ ಮಾಡಿ ಹಾಕ್ಕೋಬೇಕು. ಆ್ಯಂಡ್ ಇದ್ರ ಜೊತೆ 1 cup
ಕಾಯಿ ತುರಿನ ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಇದೆಲ್ಲ ಸಪ್ರೇಟ್ ಗ್ರೈಂಡ್ ಮಾಡ್ಕೋಬೇಕು, ಇದೆಲ್ಲ ಸಾಂಬಾರಿಗೆ ಅಂತ ನಾವು ಗ್ರೈಂಡ್ ಮಾಡ್ಕೊತಿರೋದು. ಆ್ಯಂಡ್ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಒಂದೇ ಖಾರ ಆ್ಯಡ್ ಮಾಡಿಕೊಂಡು ಅದರಲ್ಲೇ ಸ್ವಲ್ಪ ತೆಗೆದಿಟ್ಕೊಂಡು ಮಟನ್ ಕೈಮಾಗೆ ಮಿಕ್ಸ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಸಾಂಬಾರಿಗೆ ಮಾಡ್ತಾರೆ. ಬಟ್ ಆ ಥರ ಮಾಡೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ, ಸಪ್ರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾವು 3-4 ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊತಿದ್ದೀವಿ. ಇದು ಮನೇಲೇ ಮಾಡಿರೋ ಖಾರದ ಪುಡಿ ಆಗಿದ್ದರಿಂದ ಅಷ್ಟು ಖಾರ ಇರಲ್ಲ, ಸೊ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊತಿದ್ದೀವಿ. ನಿಮಗೆ ಖಾರಕ್ಕೆ ತಕ್ಕಂಗೆ ಹಾಕ್ಕೋಬೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಆ್ಯಂಡ್ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡಾದ್ಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಆಮೇಲೆ ನಮ್ಮದು ಮಟನ್ದು ಉಂಡೆ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಮಾಡ್ಕೋಬೋದು. ನಾವಿಲ್ಲಿ ಚಿಕ್ಕ ಚಿಕ್ಕದ್ದು ಮಾಡ್ಕೊಂಡಿದ್ದೀವಿ. ನಿಮಗೇನಾದರೂ ದೊಡ್ಡ ಉಂಡೆ ಬೇಕಂದರೆ ಇನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಕೂಡ ನೀವು ಉಂಡೆನ ಮಾಡ್ಕೋಬೋದು. ಆ್ಯಂಡ್ ಈಗ ನಾನು ಹೇಳಿದ್ನಲ್ಲ, ಅವರೆಕಾಳು ಇದು ಒಂದು 2 hours ನೆನೆಸಿ ಇತ್ತಿಗ್ಸಿ ಇಟ್ಟಿರೋ ಅವರೆಕಾಳು. ಇದೇನಾದರೂ ಹಸಿ ಕಾಳಾಗಿದ್ದರೆ 2 hours ನೆನೆಸಿದ್ರೆ ಸಾಕಾಗತ್ತೆ. ಆ್ಯಂಡ್ ಒಣಗಿರೋ ಅವರೆಕಾಳಾದರೆ 1 day ಫುಲ್ಲು ನೀವು ನೆನೆಸಿ ನೆಕ್ಸ್ಟ್ ಡೇ ನೀವು ಇತ್ತಿಗ್ಬೋದು. ಆ್ಯಂಡ್ ಮಟನ್ ಕೈಮಾ ಸಾಂಬಾರ್ಗೆ ಇದನ್ನು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾವು ಸಾಂಬಾರಿಗಂತ ಒಂದು 1/2 onion ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ನಾವು ಒಂದು ಕುಕ್ಕರ್ ಇಟ್ಟು ಅದಕ್ಕೆ 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ತುಪ್ಪ ಕೂಡ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. 2 spoons ತುಪ್ಪನ ನಾವಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದು ಸ್ವಲ್ಪ ಕಾದಿದ ನಂತರ ನಾವು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಹಾಕಬೇಕು. ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. How have I changed? How I really don't care if you are here. ಈಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ಸಿದ್ಮೇಲೆ ಇದಕ್ಕೆ ಸ್ವಲ್ಪ ಅರಶಿನದ ಪುಡಿನ ಇಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಈ ಕೈಮಾ ಸಾಂಬಾರು ಮಾಡೋಕ್ಕೆ ಏನಿಲ್ಲ ಅಂದರೂ 1-1.5 hours ಟೈಮ್ ಆಗುತ್ತೆ. ಅದೇ ಇವಾಗ ನಾರ್ಮಲ್ ಸಾಂಬಾರು ಏನಾದರೂ ನಾವು ಮಾಡ್ತೀವಂದರೆ ಎಷ್ಟು ಬೇಗ ಆಗಿಬಿಡುತ್ತೆ ಅಲ್ವಾ. ಸೊ ಏನಾದರೂ ಟೇಸ್ಟಿಯಾಗಿ ತಿನ್ನಬೇಕು ಅಂತ ಇದ್ದರೆ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಅಡುಗೆಗೆ ಕೂಡ. ನೋಡಿ, 1.5 hours ಅಡುಗೆ ಮಾಡಿ ಜಸ್ಟ್ 10 minutes ನಮಗೆ ಊಟನೇ ಆಗೋಗಿರುತ್ತೆ. ಆ್ಯಂಡ್ ನಾವಿಲ್ಲಿ 2 cups ಹಿತ್ಕಿದವರೆ ಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈ ಥರ ನಾವು ಇತ್ತಿಗಿಸ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನಾವು ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಬೋದು. ಇವಾಗಂತೂ ಸೀಸನ್ ಅಲ್ವಾ ಅವರೆಕಾಳ್ದು, ಸೊ ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಇಲ್ಲಾಂದರೆ ನಿಮಗೆ ತಿನ್ಬೇಕನ್ಸಿದ್ರೆ ಒಣಗಿರೋದಿರುತ್ತಲ್ವಾ, ಅದನ್ನು ನೆನೆಸಿ ಕೂಡ ಈ ಥರ ನಾವು ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೂ ಈ ಥರ ಏನಂತಾರೆ ಫ್ರೆಶ್ಶಾಗಿ ಸಿಕ್ಕಿರುತ್ತಲ್ವಾ ಅವರೇ ಬೇಳೆ, ಅಷ್ಟು ಟೇಸ್ಟ್ ಬರಲ್ಲ. ಬಟ್ ಓಕೆ, ಚೆನ್ನಾಗಿರುತ್ತೆ. ಇದು ತುಂಬ ಹಸಿ ಇರೋದ್ರಿಂದ ತುಂಬ ಕುಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಆ್ಯಂಡ್ ಮಟನ್ ಕೈಮಾ ಕೂಡ ಅಷ್ಟೇ, ಚೆನ್ನಾಗಿ ಗ್ರೈಂಡ್ ಆಗಿರೋದ್ರಿಂದ ಅದು ಕೂಡ ತುಂಬ ಕುಕ್ ಏನು ಮಾಡೋಕ್ಕೆಲ್ಲ ಹೋಗಬಾರ್ದು. ಆ್ಯಂಡ್ ಈಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ವ ಖಾರ, ಅದನ್ನೆಲ್ಲ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು ಒಂದು ಸ್ವಲ್ಪ ಹೊತ್ತು, ಅಂದರೆ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಹೋಗೋವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಆ್ಯಂಡ್ ನಾವಿಲ್ಲಿ ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಉಪ್ಪನ್ನ ನೀವು ಆ್ಯಡ್ ಮಾಡ್ಕೊಳ್ಳುವಾಗ ನೋಡ್ಕೊಂಡು ಹಾಕಿ, ಬಿಕಾಸ್ ನಾವಲ್ಲಿ ಮಟನ್ ಕೈಮಾ ಕಲಸುವಾಗಲೂ ಕೂಡ ಅಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿರ್ತೀವಲ್ವಾ. ಸೊ ಇಲ್ಲೂ ಕೂಡ ಉಪ್ಪು ಹಾಕ್ಬಿಟ್ರೆ ತುಂಬಾ ಜಾಸ್ತಿಯಾಗಿ ಹೋಗುತ್ತೆ. ಸೊ ಇಲ್ಲಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿಬಿಟ್ಟು ಮತ್ತೆ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಉಪ್ಪು ಕಮ್ಮಿ ಇದ್ದರೆ ಅಟ್ಲೀಸ್ಟ್ ಆ್ಯಡ್ ಮಾಡ್ಕೋಬೋದು, ಬಟ್ ಜಾಸ್ತಿ ಆಗಿಬಿಟ್ರೆ ಸಾಂಬಾರೇ ಫುಲ್ ಕೆಟ್ಟೋಗ್ಬಿಡತ್ತೆ. ಆದ್ದರಿಂದ ಉಪ್ಪನ್ನ ಮಾತ್ರ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಆ್ಯಂಡ್ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಾವಿಲ್ಲಿ 4 glasses ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೀರು ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಥಿಕ್ನೆಸ್ ಬೇಕೋ ಅದ್ರ ಮೇಲೆ ನೀವಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೋಬೋದು. ತುಂಬ ತೆಳ್ಳೆ ಆಗಿಬಿಟ್ರೂ ಚೆನ್ನಾಗಿ ಅನ್ಸಲ್ಲ, ಆ್ಯಂಡ್ ಸ್ವಲ್ಪ ಗಟ್ಟಿ ಇದ್ರೂ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಒಂದು ಮೀಡಿಯಮ್ ಆಗಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಕುದಿಯಕ್ಕೆ ಬಿಟ್ಟಾದಮೇಲೆ ಒಂದ್ಸತಿ ಟೇಸ್ಟ್ ಮಾಡಿಬಿಡಿ, ಬಿಕಾಸ್ ನಾವು ಉಂಡೆ ಎಲ್ಲ ಹಾಕಿದ್ಮೇಲೆ ಟೇಸ್ಟ್ ಮಾಡಿ ಎಲ್ಲ ಕಲಸೋಕ್ಕೆಲ್ಲ ಆಗಲ್ವಲ್ಲ. ಸೊ ಆದ್ದರಿಂದ ಉಪ್ಪು ಖಾರ ಎಲ್ಲ ನಿಮಗೆ ಸಾಕು ಅಂತ ಅನ್ಸಿದ್ಮೇಲೆ ಈ ಥರ ಚೆನ್ನಾಗಿ ಒಂದ್ಸತಿ ಕುದಿಸಾದ್ಮೇಲೆ ಈ ಥರ ಕುದಿ ಬರುತ್ತಲ್ಲ,
ಈ ಕುದಿ ಬಂದಾಗ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಕೈಮಾ ಉಂಡೆ, ಅದನ್ನೆಲ್ಲ ಇದರೊಳಗಡೆ ಇವಾಗ ಆ್ಯಡ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಆ್ಯಡ್ ಮಾಡುವಾಗಲೂ ಅಷ್ಟೇ ಸ್ವಲ್ಪ ದೂರ ದೂರ ಹಾಕಿ. ನಾವು ಉಂಡೆ ಮಾಡುವಾಗ ಮೊಟ್ಟೆ ಹಾಕಿರೋದ್ರಿಂದ ಈ ಉಂಡೆ ಎಲ್ಲ ಒಡ್ಕೊಳ್ಳುತ್ತೆ, ಆ ಥರ ಎಲ್ಲ ಏನೂ ಆಗಲ್ಲ. ಸ್ವಲ್ಪ ಉಂಡೆ ಎಲ್ಲ ಹಾಕಾದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಕುದಿಯಕ್ಕೆ ಬಿಟ್ಟು ಆಮೇಲೆ ಒಂದು ವಿಷಲ್ ಮಾಡಿದ್ರೆ ಸಾಕಾಗುತ್ತೆ. ಬಿಕಾಸ್ ಒಂದರಿಂದ ಎರಡು ಸಾಕಾಗುತ್ತೆ, ತುಂಬ ಬೇಯಿಸ್ಬಿಟ್ರೆ ತುಂಬ ಕಲಸೋದಂಗೆ ಅನಿಸ್ಬಿಡುತ್ತೆ. ಆದ್ದರಿಂದ ಒಂದರಿಂದ ಎರಡು ವಿಷಲ್ ಇದಕ್ಕೆ ಸಾಕಾಗತ್ತೆ. ಆ್ಯಂಡ್ ಇದನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗಂತೂ 1 ಇಯರ್ ಆದಮೇಲೆ ನಾನ್ ವೆಜ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವ ಮಕ್ಕಳಿಗೆ, ಸೊ ಯಾವುದೇ ಭಯ ಇರಲ್ಲ. ಅದರೊಳಗಡೆ ಮೂಳೆ ಇರುತ್ತೆ, ಸಿಕ್ಕಾಕೋಬಿಡುತ್ತೆ, ನಾವೇ ತಿನ್ನಿಸ್ಬೇಕು ಅನ್ನೋ ಒಂದು ಇದೇನೂ ಇರಲ್ಲ. ಅವ್ರಿಗೆ ಬೌಲಾಗಿ ಹಾಕೊಟ್ಬಿಟ್ರೆ ಅವರೇ ತಿಂದಂಗೂ ಅನಿಸುತ್ತೆ. ಆ್ಯಂಡ್ ಯಾವುದೇ ಟೆನ್ಷನ್ ಇಲ್ದಿರೋ ಆರಾಮಾಗಿ ಕೂಡ ನಾವು ಇದನ್ನು ಕೊಡ್ಬೋದು. ನೋಡಿ, ನಾವು ಉಂಡೆ ಎಲ್ಲ ಆ್ಯಡ್ ಮಾಡಾಗಿದೆ, ಚೆನ್ನಾಗಿ ಕುದಿ ಬರ್ತಿದೆ. ಆ್ಯಂಡ್ ಎಲ್ಲೂ ಉಂಡೆ ಎಲ್ಲ ಏನೂ ಒಡ್ಕೊಂಡಿಲ್ಲ. ಆ್ಯಂಡ್ ಈಗ ನಾವು ಕುಕ್ಕರ್ನ ಮುಚ್ಚಿಬಿಟ್ಟು ಎರಡು ವಿಷಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಆ್ಯಂಡ್ ಕುಕ್ಕರ್ ವಿಷಲ್ ಎಲ್ಲ ತಣ್ಣಗಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು. ಒಂದು ಉಂಡೆ ಕೂಡ ಒಡ್ಕೊಂಡಿಲ್ಲ, ನಾವು ಯಾವ ಥರ ಹಾಕಿದ್ದೀವಿ ಆ ಥರನೇ ಇದೆ. ಈ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಇರುತ್ತೆ. ನೋಡಿ, ಇಲ್ಲಿ ನಾನು ತೆಗೆದು ತೋರಿಸ್ತಾ ಇದ್ದೀನಿ, ಯಾವ ಉಂಡೆನೂ ಒಡ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದಂತೂ ಚಪಾತಿ, ಪರೋಟ, ರೈಸ್ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀವಿ, ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಕೂಡ ಕೈಮಾ ಸಾರು ಮಾಡುವಾಗ ಈ ಥರ ಇತ್ಕಿದವರೆ ಬೇಳೆನ ಆ್ಯಡ್ ಮಾಡಿ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.